ಕರ್ನಾಟಕ ರಾಜ್ಯದ ಧ್ವಜನ ಬಂದು ಬೆಂಕಿ ಹಚ್ಚಿದ್ದಾರೆ, ನಾವು ಅದು ವಿರೋಧ ಮಾಡ್ತೀವಿ. ಕರ್ನಾಟಕ ಬಂದ್ ಮಾಡಿದ್ರೆ ಏನು ಉಪಯೋಗ ಇರಲ್ಲ ರೀ. ಬಂದ್ ಮಾಡಿದ್ರೆ ಒಳ್ಳೇದು, ಕನ್ನಡಕ್ಕೋಸ್ಕರ ಬಂದ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ, ಅನುಕೂಲ ಆಗ್ಬೇಕು ನಮಗಂತೆ. ನಮಗೆ ಇಲ್ಲಿ ನೆಲೆ ಇಲ್ಲ ಅಂದಮೇಲೆ ನಾವು ಅದು ಸಪೋರ್ಟ್ ಮಾಡಿಬಿಡಲಿಲ್ಲ ಅಂದರೆ ಹಿಂಗೆ ನಾವು ಉಳಿಬೇಕಂದ್ರೆ ಮಾಡಲೇಬೇಕು. ಈಗ ಲಾಕ್ಡೌನ್ ಆಗಿ ವ್ಯಾಪಾರಗಳೇ ಇಲ್ಲ, ಅದರಲ್ಲಿ ಇದ್ರೆ ಮಾಡಿದ್ರೆ ಇನ್ನೂ ಏಟಾಗುತ್ತೆ ನಮಗೆಲ್ಲ. ಲಾಸ್ ಆದರೂ ಪರವಾಗಿಲ್ಲ, ಫಸ್ಟ್ ಒಂದು ಕನ್ನಡ ಉಳಿಬೇಕು, ಆಮೇಲೆ ಎಲ್ಲ ಬೇರೆ ಅದ್ರಿದ್ರೆ ತಾನೇ ನಾವು ಜೀವನ ಮಾಡೋದು. ನಾವು ಅಲ್ಲಿ ಬಂದು ಎಲ್ಲ ಗಲಾಟೆ ಮಾಡಿದವ್ರೆ, ಎಲ್ಲ ಮಸಿ ಬೆಳೀತಾವ್ರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗ್ತದಾ? ಕರ್ನಾಟಕಕ್ಕೆ ಸಪೋರ್ಟ್ ಮಾಡಬೇಕು. ಒಂದು ದಿವಸ ದುಡ್ದಿಲ್ಲ ಅಂತ ಮನೇಲಿದ್ದೀವಿ ಅಂತ ಎದ್ಬಿಡ್ತೀವಿ ಅಷ್ಟೇ. ನನ್ನ ಪ್ರಕಾರ ಒಂದು ರೀತಿಯಲ್ಲಿ ಒಳ್ಳೇದು, ಒಂದು ರೀತಿ ಕೆಟ್ಟದು. ಕ್ರಮ ತಗೊಳ್ಳಿ, ಸುಮ್ಮನೆ ಬಂದ್ ಮಾಡಿದ್ರೆ ಏನು ಪ್ರಯೋಜನ? ಇವಾಗ ಅವ್ರು ಬಂದ್ ಮಾಡಿದ್ರು ಅನ್ಕೊಳ್ಳಿ, ಮಾರು ದಿವಸ ನಮಗೆ ಏಟದು. ಏನು ಲಾಸ್ ಆದರೂ ಪರವಾಗಿಲ್ಲ ಸರ್, ಒಂದೇ ಒಂದಿನ ತಾನೇ ಕನ್ನಡಕ್ಕಾಗಿ, ಒಂದಿನ ಏನು ಲಾಸ್ ಆದರೂ ಪರವಾಗಿಲ್ಲ. ಇವಾಗ 10 ಜನಕ್ಕೆ ಒಳ್ಳೇದು ಆಗೋದಿದ್ರೆ ಮಾಡಲಿ, 10 ಜನಕ್ಕೆ ತೊಂದರೆ ಆಗೋದಿದ್ರೆ ಬಂದ್ ಮಾಡೋದು ಬೇಡ. ನಮ್ಮ ಪ್ರಕಾರ ಅಷ್ಟೇ, ಅವನ್ನೇ ನಮ್ಗೆ ಗೊತ್ತಿಲ್ಲ, ಬಂದ್ ಮಾಡು ಅಷ್ಟೇ. ಬಂದ್ ಮಾಡೋದೇನು ಪ್ರಯೋಜನ ಇಲ್ಲಪ್ಪ, ಬಡವ್ರಿಗೆಲ್ಲ ನಷ್ಟನೇ, ಎಲ್ಲ ಪ್ರಾಬ್ಲಮ್ ಆಗೋದೆ. ದಿನ ಕೂಲಿಗಾರಲ್ಲ ನಾವು, ನಮ್ಮ ಕೂಲಿ ಗೌರ್ಮೆಂಟ್ ಅವ್ರು ಕಿತ್ಕೊಂಡಂಗೆ ಆಗುತ್ತೆ, ಅಧಿಕಾರದವ್ರು ಕಿತ್ಕೊಂಡಂಗೆ ಆಗುತ್ತೆ. ಯಾಕಂದರೆ ಕರ್ನಾಟಕದ ಒಂದು ನ್ಯಾಯ ಅನ್ಯಾಯಕ್ಕೋಸ್ಕರ ಒಂದು ಮಾಡಲೇಬೇಕು. 31ಕ್ಕೆ ಕಂಪಲ್ಸರಿ ಬಂದ್ ಮಾಡಲೇಬೇಕು. ಜೈ ಕರ್ನಾಟಕ ಮಾತ್ರ ಬೇಡ ಸರ್. ಬಂದಿರೋದೇ ಅವ್ರು ಜನ ಹೆಂಗೆ ಹೇಳ್ತಾರೆ ಹಂಗೆ, ಬಟ್ ಬಂದಿಲ್ಲ ಅಂದರೆ ಒಳ್ಳೇದೆ. ಇವಾಗಿರೋ ಕಷ್ಟಕ್ಕೆ ಏನು ಡೈರಿ ಸಂಪಾದನೆ ಮಾಡಿ ತಿನ್ನೋದಲ್ಲ ಸರ್ ನಾವು, ಅದೇ ಲಾಸ್ ಆಗೋದು. ಏನಾದ್ರು ಇದ್ದರೆ ಪರವಾಗಿಲ್ಲ, ಏನಿದೆ ಡೈಲಿ ವ್ಯಾಪಾರ ಮಾಡಬೇಕು, ತೊಗೊಂಡೋಗಿ ತಿನ್ಬೇಕು, ಹಂಗೆ ಬೇರೆ ಏನಿದೆ ಹೇಳಿ? ಬಂದಾಯ್ತಾರೆ ಲಾಸ್ ಆಗೋದು. ಕರ್ನಾಟಕ ಬಂದ್ ಮಾಡಿದರೆ ಏನು ಉಪಯೋಗ ಇರಲ್ಲ ರೀ, ಅದರಿಂದ ಏನು ಉಪಯೋಗ ಇಲ್ಲ. ಅದು ಕರ್ಫ್ಯೂ ಇದೆಯಲ್ಲ, ಅದು ಓಕೆ ಒಪ್ಕೊತೀನಿ, ಬಂದ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಇನ್ನೇನು ಎಲ್ಲ ಬಂದ್ ಮಾಡಿದ್ರೆ ನಾವು ಮಾಡ್ತೀವಿ, ಇನ್ನೇನು ಮಾಡೋಕೆ, ನಮ್ದು ಇನ್ನೇನು ಸ್ಪೆಷಲ್ಲ ಅಷ್ಟೇ. ಲಾಸ್ ಆಗುತ್ತೆ, ಒಂದು ದಿವಸ ಲಾಸ್ ಆಗುತ್ತೆ ರೀ, ಅವತ್ತಿನ ವ್ಯಾಪಾರ ಸಂಪಾದನೆ ಇರಲ್ಲ. ಒಂದು ದಿವಸದ ಮಟ್ಟಿಗೆ ಇದನ್ನ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಮಾಡಬೇಕು ಸರ್, ಬಂದ್ ಮಾಡಬೇಕು. ಅದೇ ಅದು ಕರ್ನಾಟಕ ಇದ್ರದ್ದು ಆ ಮಹಾರಾಷ್ಟ್ರ ಅವ್ರದ್ದು ಏನಕ್ಕೆ, ನಮ್ಮ ಇಸ್ಟೇಟಲ್ಲಿ ಇರೋದು ನಮಗೆ ಅದು ಹಕ್ಕು, ಅದು ಅವ್ರಿಗೇನು ಕಾಯಿದ್ದು ಮಾಡಬೇಕು. ಬಂದು ಬಂದ ಯಾವ ರೀತಿ ಲಾಸ ಆಗುತ್ತೆ ನಿಮಗೆ? ಏನೈತೆ ಅದೇ ವ್ಯಾಪಾರ ಮಾಡೋದು, ಸ್ವಲ್ಪ 200-300 ಅದು ಸಂಪಾದನೆ ಮಾಡೋದು ನಂಬಿಕೆ ಇದೈತೆ, ಅದು ಅಷ್ಟೇ ಸರ್. ಇವಾಗ ಮಾಡೋದು ನಿಲ್ಸೋಕ್ಕಾಗಲ್ಲ, ಮಾಡ್ತಾರೆ. ಈಗ ಎಲ್ಲರಿಗೂ ಏನಾಗುತ್ತೋ ನಮಗೂ ಅದಾಗುತ್ತೆ. ನಾವು ಇವಾಗ ಕರ್ನಾಟಕದವರು ವಾಟಾಲ್ ನಾಗರಾಜ್ ಮಾಡೋದ್ರಿಂದ ನಾವು ಬೆಂಬಲ ಇದ್ದೇ ಇದೆ, ನಮ್ಮದು ಬೆಂಬಲ ಇದೆ. ಯಾವುದೇ ರೀತಿ ನಷ್ಟ ಆಗಲ್ವಾ? ಒಂದಿನದ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಹಾಂ, ಅವ್ರು ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಬೆಂಬಲ ಇದೆ. ಮಾಡಬಾರ್ದು, ನಮ್ಗೆ ವ್ಯಾಪಾರ ಆಗೋದು ಬೇಡವಾ? ನಾವು ಬಂದಿಗೆ ಯಾವ ಬೆಂಬಲನೂ ಸುತ್ತಿಸಲ್ಲ. ನಮಗೆ ಅಂಗಡಿ ಓಪನ್ ಇದೆ, ನಮ್ಗೆ ಹೊಟ್ಟೆ ಪಾಡಗಾಗುತ್ತೆ, ಎಲ್ಲ ಕ್ಲೋಸ್ ಮಾಡಿದ್ರೆ ಏನು ಮಾಡೋಣ? ಏನು ನಮ್ಗೆ ಡೈಲಿ ವ್ಯಾಪಾರ ಆಗೋದು, ಏನು ವ್ಯಾಪಾರ ಆಗಲ್ಲ, ಆಮೇಲೆ ಹೊಟ್ಟೆ ಏನು ಇರಲ್ಲ, ಅದ್ರಿಗೂ ಅದಕ್ಕೋಸ್ಕರ ಹಂಗೆ ಬಂದ್ ಮಾಡಬಾರ್ದು. ಮಾಡಬೇಕು, ಹಾಂ ಮಾಡಬೇಕು. ಇದು ಬೋಟ ಸುಟ್ಟಿದಾರ ಅದಕ್ಕೆ ಮಹಾರಾಷ್ಟ್ರಗೆ ಕಷ್ಟ ಅಲ್ಲ, ನಮ್ಮದು ಕರ್ನಾಟಕ ಬೋಟ ಇದು ಮಾಡಿದಾರ, ಮಾಡಬೇಕು, ಎಲ್ಲರೂ ಸೇರಿಸಿ ಮಾಡಬೇಕು. ಮಾಡಬೇಕು, ಕರ್ನಾಟಕದಲ್ಲಿ ಇರೋದು ಎಲ್ಲ ಒಂದೇ ಥರ ಇರಬೇಕು. ಅಲ್ಲ ಏನು ಪಬ್ಲಿಕ್ಕು ಸೇರ್ತಾರಂತ ಅವ್ರು ಮಾಡ್ತಾಯಿದ್ದಾರೆ, ಮಾಡಿದ್ರೆ ಒಳ್ಳೇದು ಎಲ್ಲರಿಗೆ ಸೇಫ್ಟಿಗೆ. ಇನ್ನು ಹತ್ತು ಟೈಮಿಂಗ್ ಕೊಡ್ತಾಳಲ್ಲ, ಹ್ಞೂ ಟೈಮ್ ಪ್ರಕಾರ ನಾವು ಮಾಡ್ತೀವಿ. ಮಾಡಬೇಡ ಸರ್, ಏನಕ್ಕೆ ಮಾಡಬೇಕು, ಏನು ನಷ್ಟ ಅಂದರೆ ಆಟೋ ಕೆಟ್ಟದ್ದು ಅದು ಇದು ನಷ್ಟ ಆಗಾಗುತ್ತೆ, ಡಬಕ್ ಸಿಗ್ನಲ್ ಅದು ಇದು ನಷ್ಟ ಆಗುತ್ತೆ. ಎಲ್ಲ ಒಂದು ಬಂದ್ ಮಾಡಿದ್ರೆ ಅವರು ನಾವು ಯಾರ್ದೋ ಕೇಳೋದು ಏನು ಮಾಡೋದಕ್ಕಾಗ್ತೀವ, ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ ಅವ್ರು ಅರ್ಥ ಮಾಡ್ಕೊಂಡು ಇದು ಮಾಡ್ಕೊಬೇಕು ಅಷ್ಟೇ. ಒಂದು ಮಾಡ್ಬೋದು ಸರ್, ಬಂದ್ ಮಾಡ್ಬೋದು ಸರ್, ಎಲ್ಲ ರೀತಿಯ ಸಹ ಕೊಡ್ತೀವಿ. ಒಂದಿನ ಏನಾಗಲ್ಲ ಬಿಡಿ ಸರ್. ಮಾಡಿದ್ರೆ ಕೂಲಿಯವರೆಲ್ಲ ಏನು ಮಾಡ್ತಾರೆ, ಕೂಲಿಯವರು ದಿನ ದಿನಕ್ಕೆ ಕಷ್ಟ ಬೀಳ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಅದು ದುಡ್ಕೊಂಡು ತಿಂತಾರೆ. ಅವ್ರಿಗೆ ಬಂದ್ ಮಾಡಿಬಿಟ್ರೆ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಕಷ್ಟ ಸುಖಕ್ಕೆ ಯಾರೂ ಹೆಲ್ಪ್ ಮಾಡೋರಿಲ್ಲ, ಅವ್ರು ದುಡಿದ್ರೇ ಅವ್ರಿಗೆ ಊಟ ಮಾಡಿದ್ರೆ ಏನು ಸುಖ? ಬಂದ್ ಮಾಡಿದ್ರೆ ಮತ್ತೆ ಯಾವ ರೀತಿ ಬೆಂಬಲ ಕೊಡ್ತಾರೆ? ಬಂದ್ ಮಾಡಬೇಕು, ನೈಟ್ ಇದು ಮಾಡ್ತಿರಲ್ಲ ಅದು ಓಕೆ, ಡೇಲ್ ಏನಕ್ಕೆ ಮಾಡ್ತೀರಾ ಅದಕ್ಕೆ? ಮತ್ತೆ ಯಾವ ರೀತಿ ನಷ್ಟ ಆಗುತ್ತೆ ನಿಮಗೆಲ್ಲ? ನಮ್ಗೆ ಕೆಲ್ಸಕ್ಕೆ ಹೋದ್ರೇ ಊಟ, ಕೆಲ್ಸಕ್ಕೆ ಹೋಗಿಲ್ಲಾದ್ರೆ ಯಾರು ಊಟ ಕೊಡ್ತಾರೆ? ಮತ್ತೆ ಕರ್ನಾಟಕ ಧ್ವಜ ಸುಟ್ಟಿದ್ರಲ್ಲ, ಮತ್ತೆ ನೀವು ಯಾವ ರೀತಿ ಬೆಂಬಲ ಕೊಡ್ತೀರಾ? ಸರ್ ಬೆಂಬಲ ಇದೆ ನಮ್ಮದು, ಆ ಥರ ಎಲ್ಲ ಬಂದ್ ಮಾಡಿದರೆ ಸಣ್ಣ ಪುಟ್ಟ ಅವ್ರಿಗೆ ಭಾಳ ತೊಂದರೆ ಆಗುತ್ತೆ. ಹಾಂ, ನಿಮಗೆ ಯಾವ ರೀತಿ ನಷ್ಟ ಆಗುತ್ತೆ ಸರ್? ಇವಾಗ ಸಣ್ಣ ಪುಟ್ಟ ಅಂದರೆ ನಾವು ವ್ಯಾಪಾರ ಮಾಡಿದರೆ ನಮಗೆ ಜರುಗುತ್ತೆ, ಇಲ್ಲ ಅಂದರೆ ಜರುಗಲ್ಲ.
ಅದಕ್ಕೆ ಬಂದ್ ಮಾಡಿದ್ರೆ ನಾವು ಮನೇಲಿ ಕೂತ್ಕೊಂಡ್ರೆ ಯಾರು ತಂದ್ಕೊಡ್ತಾರೆ ಹೇಳಿ ನಮಗೆ, ನೀವೇ ಹೇಳಿ. ಇವಾಗ ಚಿಕ್ಕ ಸಣ್ಣ ಪುಟ್ಟವರು ಏನಾದರೂ ದುಡಿದ್ರೆ ತಾನೇ ನಮ್ಮ ಹೊಟ್ಟೆ ಪಾಡುವ ನಡೆಯೋದು, ಇಲ್ಲಾದ್ರೆ ಹೆಂಗೆ ನಡೆಯುತ್ತೆ? ಮಾಡಬೇಕು, ಒಳ್ಳೇದಲ್ವಾ? ನಮಗೆ ನಮಗೆ ಜನದ ಬಗ್ಗೆ ಒಳ್ಳೇದಾಗಿದೆ ಅಂದರೆ ನಮಗೆ ಏನು ನಷ್ಟ ಏನಿಲ್ಲ. ಜನದ ಬಗ್ಗೆ ಚೆನ್ನಾಗಿರ್ಬೇಕು, ಜನ ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋದು. ಬಂದ್ ಮಾಡಿದ್ರೆ ಒಳ್ಳೆಯದು, ಬಂದ್ ಮಾಡಿದ್ರೆ ಒಳ್ಳೆಯದು. ನಾವು ಬಂದ್ ಮಾಡೋ ರೀತಿಯಲ್ಲೇ ಬೆಂಬಲ ಕೊಡ್ತೀವಿ. ಏನು ಆಗೋದಿಲ್ಲ, ಬಂದ್ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಹ್ಞೂ, ಕನ್ನಡಕ್ಕೋಸ್ಕರ ಬಂದ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ, ಅನುಕೂಲ ಆಗ್ಬೇಕು ನಮಗಷ್ಟೇ. ಬಂದ್ ಮಾಡೋದು ಒಳ್ಳೇದೇ ನಮಗೆ, ನಮಗೆ ಇಲ್ಲಿ ನೆಲೆ ಇಲ್ಲ ಅಂದಮೇಲೆ ನಾವು ಅದಕ್ಕೆ ಸಪೋರ್ಟ್ ಮಾಡಿಬಿಡಲಿಲ್ಲ ಅಂದರೆ ಹಿಂಗೆ. ನಾವು ಉಳಿಬೇಕಂದ್ರೆ ಮಾಡಲೇಬೇಕು, ಬೆಂಬಲ ಅಂದರೆ ನಮ್ಮ ಕನ್ನಡ ಉಳಿಬೇಕಂದ್ರೆ ಬೆಂಬಲ ಕೊಡಲೇಬೇಕು, ಸ್ಟ್ರೈಕ್ ಮಾಡಲೇಬೇಕು. ನಷ್ಟ ಅಂದರೆ ಒಂದಿನ ನಷ್ಟ ಆದರೆ ಏನು ಮಾಡೋಕ್ಕಾಗಲ್ಲ, ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ದಿನ. ಹೌದು, ಬೆಂಬಲ ಕೊಡ್ತೀವಿ ನಾವು. ಬಂದ್ ಮಾಡಿದ್ರೆ ಒಳ್ಳೇದು, ಮಾಡಿರಿ, ಬೆಂಬಲ ಕೊಡ್ತೀವಿ ಸರ್, ಮಾಡಿ. ನಮ್ಗೆ ಯಾವ ರೀತಿ ಅಂದರೆ ಎಲ್ಲರಿಗೂ ಒಂದೇ ತನ, ಎಲ್ಲರಿಗೂ ಆಗುತ್ತೆ, ನಮಗೂ ಅಷ್ಟೆ. ನಮಗೊಬ್ರಿಗೆ ಏನು ಸಪ್ರೇಟ್ ಏನಿಲ್ಲ. ಮಾಡಬಾರ್ದು ಸರ್, ಈಗ ಲಾಕ್ಡೌನ್ ಆಗಿ ವ್ಯಾಪಾರಗಳೇ ಇಲ್ಲ, ಅದರಲ್ಲಿ ಇದ್ರೆ ಮಾಡಿದ್ರೆ ಇನ್ನೂ ಏಟಾಗುತ್ತೆ ನಮಗೆಲ್ಲ. ನಾವು ಕರ್ನಾಟಕ ಪರನೇ, ಏನಾಗಲಿ ಕರ್ನಾಟಕ ಪರ ನಾವು. ಅದಕ್ಕೆ ನಮಗೆ ಇದಿದೆ ಅಪರ್ಚುನಿಟಿ ಇದೆ, ಆದರೆ ಬಂದು ಮಾಡೋದು ಬೇಡ, ಹಂಗೆ ಮಾಡ್ಬೋದಲ್ವಾ? ಒಂದಿಂದ ಅಲ್ಲಿ ಜನನೇ ಬರೋಲ್ಲ, ಆಮೇಲೆ ನಮ್ಗೆ ವ್ಯಾಪಾರಗಳಾಗಲ್ಲ, ಈಗಲೇ ನಾವು ಕಷ್ಟಲ್ಲಿದ್ದೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಂದು ಮಾಡಬಾರ್ದು, ಹಂಗೆ ಬೇಕಾದ್ರೆ ಬೆಂಬಲ ಕೊಡೋಣ. ಈಗ ಇದು ಮಾಡಿದ್ದಾರೆ, ನಾವು ಬೆಂಬಲ ಕೊಡ್ತೀನಿ. ಬಂದ್ ಮಾಡೋಕ್ಕೆ ನಾವು ಬಿದ್ದು ವ್ಯಾಪಾರ, ನಾವು ಬೆಂಬಲ ಕೊಡ್ತೀನಿ. ಎಲ್ಲ ಬಿದ್ದು ವ್ಯಾಪಾರ ಎಲ್ಲ ಸಂಘ ಅವರು ಹೇಳಿದ್ದಾರೆ ಬಂದ್ ಮಾಡಿ ಅಂತ, ನಾವು ಬೆಂಬಲ ಕೊಡ್ತೀನಿ ಸರ್. ಒಂದು ದಿವಸ ಅಲ್ಲಿ ಏನಾಗಲ್ಲ, ಒಂದು ದಿವಸ ನಮ್ಮ ಕನ್ನಡ ಅವ್ರಿಗೆ ನಾವು ಕುಡಿತಿದ್ದೀರಿ ನೀರು ಎಲ್ಲ ಇದೇ ಮಾಡ್ತಿದ್ದೀರಿ, ನಮ್ಮ ಕನ್ನಡ ಹಾಗೆ ನಾವು ಬೆಂಬಲ ಕೊಡ್ತೀವಿ. ಮಾಡಬಾರ್ದು, ಏನಕ್ಕೋಸ್ಕರ ಮಾಡಬೇಕು? ಜೀವನ ಮಾಡೋಕ್ಕೆ ಬೇಕೇ ಬೇಕಲ್ಲ, ಕನ್ನಡಕ್ಕೆ ಬೆಂಬಲ ಕೊಡಬೇಕು ಅಷ್ಟೇ. ಅದೇ ಇವಾಗ ಲಾಸ್ ಆಗುತ್ತೆ, ಹ್ಞೂ, ಇವಾಗ ಇದೆಲ್ಲ ವೇಸ್ಟ್ ಆಗುತ್ತೆ, ಏನು ಮಾಡೋಣ? ಓಕೆ ಸರ್. ಕನ್ನಡ ಧ್ವಜ ಸುಟ್ಟಿದೆ ಬಂದ್ ಮಾಡ್ತೀನಿ ಅಂತ ಇದ್ದಾರೆ. ಪ್ರಕಾರ ಮಾಡಬೇಕಾ ಮಾಡಬಾರ್ದು? ಮಾಡಬೇಕು, ಏನು ಮಾಡ್ತೀರ? ಮಾಡದೇ ಇದ್ರೆ ಆಗಲ್ಲ, ಮಾಡಬೇಕಲ್ಲ, ಎಲ್ಲೊಂದು ವಿಷಯ ಮಾಡಬೇಕಾಗತ್ತಲ್ಲ. ಬೆಂಬಲ ಹೆಂಗೆ ಕೊಡ್ತೀರಾ? ಮಾಡಬೇಕು ಅಂತ ಹೇಳ್ತಿದ್ದೀರಾ? ಬೆಂಬಲ ನಾವು ಕೊಡ್ತೀವಲ್ಲ, ಅಂಗಡಿ ಮುಂಗಟ್ಟೆಲ್ಲ ಮುಚ್ಚಿ ಬೆಂಬಲ ಕೊಡ್ತೀವಿ ಅಷ್ಟೇ, ಬೇರೆ ಮಾತೇನು ಮಾಡ್ತೀವಿ ನಾವು? ಎಷ್ಟೋ ಲಾಸ್ ಆಗಿದ್ದು ಅಂತ ಏನು? ಇರಲಿ ಇರಲಿ, ಪರವಾಗಿಲ್ಲ, ನಾವೆಲ್ಲ ನಮ್ಮ ಬೆಂಬಲನೂ ಇದೆ, ಲಾಸ್ ಆದರೂ ಪರವಾಗಿಲ್ಲ, ಫಸ್ಟ್ ಒಂದು ಕನ್ನಡ ಉಳಿಬೇಕು, ಆಮೇಲೆ ಎಲ್ಲ ಬೇರೆ. ಅದ್ರಿದ್ರೆ ತಾನೇ ನಾವು ಜೀವನ ಮಾಡೋದು. ಅದೇ ಅಂಗಡಿ ಮುಂಗಟ್ಟೆಲ್ಲ ಮುಚ್ತೀರಿ, ಬೇಕಾದ್ರೆ ಎಲ್ಲರೂ ಹೋರಾಟ ಮಾಡೋಣ ಅಂದರೆ ಹೋರಾಟ ಮಾಡೋಣ. ನಷ್ಟ ಇರಲಿ ಬಿಡಿ ಸರ್, ನಷ್ಟ ಹೋಗೋದು ಹೋಗುತ್ತೆ, ದೇವ್ರು ಕೊಡೋನು ಒಂದು ದಿವಸ ಕೊಡ್ತಾನೆ, ಒಂದು ದಿವಸ ಕೊಡೋಲ್ಲ. ಸೊ ಮಾಡಿದ್ರೆ ಒಳ್ಳೆಯದು, ನಾವು ಬೆಂಬಲ ಕೊಡೋದಂದರೆ 31ಕ್ಕೆ ಮಾತ್ರ ಬೆಂಬಲ ಕೊಡ್ತೀವಿ, ಬೇಕಾದ್ರೆ ಅದ್ರ ಬಗ್ಗೆ ಸಪೋರ್ಟ್ ಕೊಡ್ತೀವಿ ಸರ್, ಇವಾಗ ನಾವು ಪೂರ್ತಿ ಸಪೋರ್ಟ್ ಕೊಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ ಬೇಕಾದ್ರೆ. ಆಟೋ ಚಾಲಕರೆಲ್ಲ ಯಾವ ರೀತಿ ಬೆಂಬಲ ಕೊಡ್ತೀರಾ ಸರ್? ಕರ್ನಾಟಕಕ್ಕೆ, ಕರ್ನಾಟಕ ಜನತೆಗೆ ನಾವು ಯಾವತ್ತೂ ಸಪೋರ್ಟ್ ಕೊಡ್ತೀವಿ. ಕನ್ನಡ ಮೇನ್ ಕನ್ನಡ ಬೇಕು ನಮ್ಮ ಕನ್ನಡ ಭಾಷೆ. ನಿಮಗೆ ಎಷ್ಟು ನಷ್ಟ ಆಗುತ್ತೆ ಇವತ್ತು ಸರ್? ನಮ್ಗೆ ನಷ್ಟ ಆದ ಪರವಾಗಿಲ್ಲ, ಕರ್ನಾಟಕ ರಾಜ್ಯದ ಧ್ವಜನ ಬಂದು ಬೆಂಕಿ ಹಚ್ಚಿದ್ದಾರೆ, ನಾವು ಅದು ವಿರೋಧ ಮಾಡ್ತೀವಿ ಬೇಕಾದ್ರೆ, ಅದನ್ನು ನಾವು ಸಂಪರ್ಕ ಕೊಡ್ತೀವಿ. ನಾವು ಕನ್ನಡ ಧ್ವಜ ಸುಟ್ಟಿದ್ದಕ್ಕೆ December 31 ಬಂದ್ ಮಾಡ್ತಾರೆ. ಮಾಡಲಿ ಸರ್, ಮಾಡಲಿ ಸರ್, ನಮ್ಮ ಕಡೆಯಿಂದ ಬೆಂಬಲ ಇದೆ ಸರ್. ಯಾವ ರೀತಿ ಬೆಂಬಲ? ಏನು ಎಲ್ಲ ಏನು ಮಾಡ್ತಾರೆ ನಾವು ಅದೇ ಥರ ಮಾಡ್ತಿದ್ದೆ. ಏನು ಮಾಡ್ತಾರೆ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಸರ್. ಒಂದು ದಿವಸ ಮಾಡೋಕ್ಕಲ್ಲ, ಕರ್ನಾಟಕ ಸರ್, ನಮ್ಮ ಉಸಿರು ನಮ್ಮ ಕನ್ನಡ. ಒಂದು ದಿವಸ ವ್ಯಾಪಾರ ಮಾಡ್ಕೊಂಡು ನಾವು ವ್ಯಾಪಾರ ಮಾಡಲ್ಲ, ದೇಶ ಪೂರ್ತಿ ಒಂದೇ ದಿವಸಕ್ಕೆ ಏನು ಮಾಡೋಕ್ಕಾಗಲ್ಲ, ಏನು ಬೇಕಾದ್ರೂ ಪ್ರಯತ್ನ ಪಡ್ಬೋದಲ್ಲ ಸರ್. December 31ಕ್ಕೆ ನಮ್ಮ ಕರ್ನಾಟಕದ ಬಗ್ಗೆ ಮಾಡಲೇಬೇಕಲ್ವಾ? ಮಾಡಬೇಕು. ನಮ್ಮ ಬೆಂಬಲ ಇದ್ದೇ ಇರುತ್ತೆ ಆಟೋದ್ರ ಫಸ್ಟು ಬೆಂಬಲನೇ ಆಟೋದ್ರ ಕೊಡ್ತೀವಿ ನಾವು. ಕರ್ನಾಟಕದ ಏನೇ ಆಗಲಿ ಫಸ್ಟ್ ಬೆಂಬಲ ಆಟೋದವ್ರು ಇದ್ದೇ ಇರ್ತೀವಿ ನಾವು. ನಷ್ಟದ ಮುಖ್ಯ ನಮಗೆಲ್ಲ, ನಮಗೆ ಬೇಕಾಗಿರೋದು ನಮಗೆ ಕನ್ನಡ ನಾಡು, ಕನ್ನಡ. ಅರ್ಥ ಆಯ್ತಾ? ಒಂದು ದಿವಸ ದುಡಿಲಿಲ್ಲ ಅಂದರೆ ಏನು ಹೋಗಲ್ಲ. ನಾವು ಅಲ್ಲಿ ಬಂದು ಎಲ್ಲ ಗಲಾಟೆ ಮಾಡ್ತಾವ್ರೆ, ಎಲ್ಲ ಮಸಿ ಬೆಳೀತಾವ್ರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಯ್ತದಾ? ಕರ್ನಾಟಕಕ್ಕೆ ಸಪೋರ್ಟ್ ಮಾಡಬೇಕು. ಒಂದು ದಿವಸ ದುಡ್ದಿಲ್ಲ ಅಂತ ಮನೇಲಿದ್ದೀವಿ ಅಂತ ಎದ್ಬಿಡ್ತೀವಿ ಅಷ್ಟೇ. ನಿಮ್ಮ ಬೆಂಬಲ ಯಾವ ರೀತಿ ಇರುತ್ತೆ? ಫುಲ್ ಸಪೋರ್ಟ್ ಇದೆ, ಫುಲ್. ನಮ್ಮ ಈ ಬೆಂಬಲ ನಮ್ಮದು ಇರ್ತದೆ, ನಮ್ಮ ಮನೆಯವ್ರದ್ದು ಇರ್ತದೆ, ಎಲ್ಲರದ್ದು ಇರ್ತದೆ. ಇವಲ್ಲೇ ಜನ ಚಿಗುರಿಸ್ಕೋತಾವ್ರು ಇವಾಗ ತಾನೇ. ಆರ್ಥಿಕ ಸಮಸ್ಯೆ ಎಲ್ಲ ಇವಾಗ ಸ್ವಲ್ಪ ಸುಧಾರಿಸ್ಕೋತಾ ಇದ್ದಾರೆ. ಇವರು ಬಂದ್ ಮಾಡಿಬಿಟ್ರೆ ಅವತ್ತಿನ ದಿವ್ಸಕ್ಕೆ ಯಾರು ನಮ್ಗೆ ಮಾಡ್ತಾರೆ? ಬೆಂಬಲ ಯಾವ ರೀತಿ ಅಂದರೆ ಮಾಡಲಿ ಬಿಡಿ, ಯಾವ ತೀರಿ ಮಾಡಬೇಕು ಅಂದರೆ ನಮಗೆ ರಾಜ್ಭವನಕ್ಕೆ ಹೋಗಿ ಲೆಟ್ರ್ ಕೊಡಲಿ, ಅರ್ಜಿಗೆ ಇದ್ಕೊಳ್ಳಿ, ಅದೇನಂತಾರಲ್ಲ ಏನು ಹೇಳಿ, ಮನವಿ ಪತ್ರ ಕೊಡಲಿ. ಅವರು ಸರ್ಕಾರ ಇರೋ ಜನಕ್ಕೆ
ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದಕ್ಕೆ ಅವ್ರು ಕ್ರಮ ತೊಗೋತಾರೆ. ಯಾರು ಇದು ಮಾಡಿದಾರೋ ಅವ್ರು ಕ್ರಮ ತೊಗೋತಾರೆ. ಯಾರೇ ಆಗಿರ್ಬೋದು ಕ್ರಮ ತೊಗೊಳ್ಳಿ. ಸುಮ್ಮನೆ ಬಂದ್ ಮಾಡಿದ್ರೆ ಏನು ಪ್ರಯೋಜನ? ಇವಾಗ ಅವ್ರು ಬಂದ್ ಮಾಡಿದ್ರು ಅಂದ್ಕೊಳ್ಳಿ, ಮಾರು ದಿವಸ ನಮಗೆ ಏಟದು. ಯಾಕೇಳಿ ತಿರ್ಗಾ ರೇಟ್ ಜಾಸ್ತಿ ಮಾಡ್ತಾರೋ ಅವರು, ಅವಾಗ ತಿರ್ಗಾ ಬಂದ್ ಮಾಡ್ತಾರೋ ಅವರು. ನೀವು ಅದು ಯಾವಾಗ ಯಾವಾಗ ಬಂದ್ ಮಾಡಿದ್ದಾರೋ ಅವತ್ತಿನ ರೇಟ್ ನೋಡ್ಕೊಳ್ಳಿ, ಅದು ಮಾರು ದಿವಸ ರೇಟ್ ನೋಡಿ ಅವಾಗ ಹೇಳಿ. ಅದು ಎಲ್ಲರೂ ಬಂದ್ ಮಾಡ್ತಾಯಿದ್ದಾರೆ ಆಟೋ ಚಾಲಕರು. ಇಲ್ಲ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಇವ್ರು ಸುಮ್ಮನೆ ಇವ್ರ ಪಾಡಿ ಇವರು ಇದು ಮಾಡ್ಕೊಂಡೋದ್ರೆ ಯಾರು ನೋಡ್ತಾರೆ ನಮಗೆಲ್ಲ? ನಮಗೆ ಒಂದು ದಿವ್ಸ ಸಂಪಾದನೆ ನಿಂತೋಯ್ತು ಅಂದರೆ, ಮಾರನೇ ದಿವಸ ದುಡಿಬೇಕು ಅಂದರೆ ಆ ಒಂದು ದಿವಸ ಸಂಪಾದನೆ ಮೂರು ದಿವಸ ದುಡಿಬೇಕು ನಾವು. ನನ್ನ ಪ್ರಕಾರ ಒಂದು ರೀತಿಯಲ್ಲಿ ಒಳ್ಳೆಯದು, ಒಂದು ರೀತಿ ಕೆಟ್ಟದು. ದೊಡ್ಡ ಸುಟ್ಟಿದ್ಕಂತಂದರೆ ಇದು ಮಾಡೋದು ಒಳ್ಳೆಯದೇ, ಬಂದ್ ಮಾಡೋದು ಒಳ್ಳೆಯದೇ. ನಮ್ಮ ಕನ್ನಡಿಗರು ಎದೊಳ್ಳೇಬೇಕು, ಮಾಡಲೇಬೇಕು. ಮಾಡಿದ್ರೆ ಅದು ಒಳ್ಳೆ ರೀತಿ ಇದಾಗುತ್ತೆ. ಯಾಕಂದ್ರೆ ನಾವು ದೇಶಕ್ಕೆ ಇರೋದು ನಮ್ಮ ದೇಶದಲ್ಲಿ, ನಮ್ಮ ದೇಶದ ಧ್ವಜನೇ ಅವರು ಸುಟ್ಟಾಕೋಕ್ಕೆ ಇದ್ದಮೇಲೆ ನಾವು ಮಾಡಬೇಕು, ಬೆಂಬಲ ಕೊಡಲೇಬೇಕು, ಮಾಡಬೇಕು. ನಮ್ಮಿಂದ ಮಾಡ್ತೀವಿ ಒಟ್ಟಿನಲ್ಲಿ. ಪರೋಕ್ಷವಾಗಿ ನೀವು ಯಾವ ರೀತಿ ಬೆಂಬಲ ಕೊಡ್ತೀರಾ? ನಾವು ಪರೋಕ್ಷವಾಗಿ ಅಂತಂದರೆ ಅವರು ಎಲ್ಲನ ಸಂಘಟನೆ ಸೇರಿದ್ರೆ ಅಲ್ಲಿ ಹೋಗ್ತೀವಿ, ಅವ್ರ ಜೊತೆ ಸೇರ್ತೀವಿ, ಸೇರ್ತೀವಿ, ಕೈ ಜೋಡಿಸ್ತೀವಿ. ನಾವಂತೂ ಆಗುತ್ತೆ, ಒಂದು ದಿವಸ ನಷ್ಟಕ್ಕೋಸ್ಕರ ನಾವು ನಮ್ಮ ದೇಶವನ್ನು ಬಿಟ್ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ದಿವಸ ನಷ್ಟ ಆದ್ರೂ ಪರವಾಗಿಲ್ಲ, ನಾವು ಅವ್ರ ಜೊತೆ ಸೇರಿ ಕೈ ಜೋಡಿಸ್ತೀವಿ. ಸರ್, ಬಂದ್ ಮಾಡಬೇಕು ಸರ್. ನಾವೆಲ್ಲ ಮಾಡ್ತೀವಿ ಸರ್ ಬೆಂಬಲ, ಏನ್ ಬೇಕಾದ್ರೂ ಮಾಡ್ತೀವಿ ಸರ್, ಬೆಂಬಲ ಕೊಡ್ತೀವಿ. ಏನು ಲಾಸ್ ಆದ್ರೂ ಪರವಾಗಿಲ್ಲ ಸರ್, ಒಂದೇ ಒಂದಿನ ತಾನೇ ಕನ್ನಡಕ್ಕಾಗಿ, ಒಂದಿನ ಏನು ಲಾಸ್ ಆದ್ರೂ ಪರವಾಗಿಲ್ಲ. ಹಾಂ, ಮಾಡಬೇಕು ಸರ್. ಇವಾಗ 10 ಜನಕ್ಕೆ ಒಳ್ಳೇದು ಆಗೋದಿದ್ರೆ ಮಾಡಲಿ, 10 ಜನಕ್ಕೆ ತೊಂದರೆ ಆಗೋದಿದ್ರೆ ಬಂದ್ ಮಾಡೋದು ಬೇಡ. ನಮ್ಮ ಪ್ರಕಾರ ಅಷ್ಟೇ, 10 ಜನಕ್ಕೆ ತೊಂದರೆ ಕೊಡೋದಂತೂ ಬೇಡ. ದೊಡ್ಡ ದೊಡ್ಡವ್ರೇ ಅವರೇ ಏನು ನಿರ್ಧಾರ ತೊಗೊಬೇಕಪ್ಪ, ನಮ್ಮಂಥವ್ರು ಏನು ತೊಗೊಳಕ್ಕಾಗುತ್ತೆ? ದೊಡ್ಡ ದೊಡ್ಡವರೇ ನಿರ್ಧಾರ ತೊಗೊಬೇಕು ಅದನ್ನ. ಹ್ಞೂ, ಬಂದ್ ಮಾಡಿದ್ರೆ 10 ಜನಕ್ಕೆ ತೊಂದರೆ ಆಗುತ್ತಾ ಏನು ಎತ್ತ ಅಂತ ಅವರೇ ಯೋಚನೆ ಮಾಡಬೇಕದು. ಆಗುತ್ತೆ, ನಮಗೂ 2-3 ಸಾವಿರ ರೂಪಾಯಿ ನಷ್ಟ ಆಗುತ್ತೆ. ಯಾಕಂದರೆ ನಾವು ಡೈಲಿ ಕೂಲಿಯವರಲ್ವಾ, ಹ್ಞೂ, ನಷ್ಟ ಆಗೇ ಆಗುತ್ತೆ. ಅದನ್ನು ಯಾರೂ ಕೊಡಲ್ಲ ನಮಗೆ. ಆದರೆ ಇಂಥದ್ದೆಲ್ಲ ಮಾಡೋಕ್ಕೆ ಮೊದಲು ಇರ್ತಾರೆ, ಏನು ಮಾಡೋಣ? ಬೇಕು ಮಾಡಬಾರ್ದು ಅಂದರೆ ಏನೇ ಅದೇ ಅವ್ರು ಹೇಳ್ದಂಗೆ ಒಳ್ಳೇದಕ್ಕಾದರೆ ಮಾಡಲಿ, ಇಲ್ಲಂತ ಹೆಂಗೆ ಅಂತ ಹೇಳೋದು. ಹಿಂಗೆ ಎಲ್ಲ ಏನು ಮಾಡ್ತಾರೆ ಅದನ್ನು ನಾವು ಮಾಡಬೇಕು ಅಷ್ಟೇ, ಇನ್ನು ನಮ್ಮದೇ ಒಂದು ಸಪ್ರೇಟ್ ಮಾಡೋಕ್ಕಲ್ಲ. ಆವಾಗ ಕಷ್ಟ ಆಗುತ್ತೆ, ಯಾಕಂದರೆ ಅದನ್ನು ಒಳ್ಳೇದಾಗುತ್ತೆ ಅಂದ್ರೂ ಮಾಡಲಿ ಅಂತ ಒಂದು ಇದೆ. ಮಾಡಿದ್ರೆ ನಾವು ಬಣವಳ ಹಾಕಿರೋರು, ತರಕಾರಿ ಮಾರೋರು, ಆಲೂಗಡ್ಡೆ, ಈರುಳ್ಳಿ, ಬೆಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಇವು ತರಕಾರಿಗಳೆಲ್ಲ ಯಾರು ತೊಗೊಂಡೋಗ್ತಾರೆ? ಬಂದು ಮಾಡಿಬಿಟ್ಟು ಅವರೇನೋ ಅವ್ರ ಪಾಡ್ಕೆ ಅವ್ರು ಇರ್ತಾರೆ, ಬಣವಳ ಹಾಕ್ಬಿಟ್ಟು ನಾವೇನು ಮಾಡೋಣ? ಒತ್ತೊತ್ತಿಗೆ ತಿನ್ನೋರು ಇರ್ತಾರೆ, ದುಡ್ಡಿರೋರು ಇರ್ತಾರೆ, ಇಲ್ದಾರವ್ರು ಇರ್ತಾರೆ, ಭಿಕ್ಷೆ ಬಿಡೋರು ಇರ್ತಾರೆ, ಸಾವುಕಾರ ಇರ್ತಾರೆ, ಬಡವರು ಇರ್ತಾರೆ. ಏನು ಇದ್ದರೆ 1 ಕೆಜಿ ತೊಗೊಂಡೋ ಬದಲು 1/2 ಕೆಜಿ ತೊಗೊಂಡೋಗ್ತಾರೆ. ಬಂದು ಮಾಡಿಬಿಟ್ರೆ 1/2 ಕೆಜಿದು ದುಡ್ಡು ಹೋಗ್ಬಿಟ್ಟು 2 ಕೆಜಿ ಮಾಡಿಬಿಡ್ಬೋದು. ಬೇಕಾದ್ರೆ 2 ಕೆಜಿ ದುಡ್ಡು ಬೇಕಾದ್ರೆ 1/2 ಕೆಜಿ ಬೇಕಾದ್ರೆ ಮಾಡ್ಬೋದು. 10 ರೂಪಾಯಿ 40 ರೂಪಾಯಿ ಮಾರ್ಬೋದು, 40 ರೂಪಾಯಿ 80 ರೂಪಾಯಿ ಮಾರ್ಬೋದು. ಆವಾಗ ಐಟಮ್ ಸಿಗಲ್ಲ, ನಾವು ಹೇಳ್ದಂಗೆ ನೀವು ಕೇಳ್ದಂಗೆ ಹಂಗಾಗೋತೈತೆ. ನಾವು ಕೂಡ ಹಂಗೆ ದುಡ್ಡು ಕೊಟ್ಟು ತಂದಿರ್ತೀವಿ 1/4. ಬಂದ್ ಮಾಡೋದೇನು ಪ್ರಯೋಜನ ಇಲ್ಲಪ್ಪ, ಬಡವ್ರಿಗೆಲ್ಲ ನಷ್ಟನೇ, ಅವ್ರಿಗೆಲ್ಲ ಪ್ರಾಬ್ಲಮ್ ಆಗೋದೆ. ದಿನ ಕೂಲಿಗಾರಲ್ಲ ನಾವು, ನಮ್ಮ ಕೂಲಿ ಗೌರ್ಮೆಂಟವ್ರು ಕಿತ್ಕೊಂಡಂಗೆ ಆಗುತ್ತೆ, ಅಧಿಕಾರದವ್ರು ಕಿತ್ಕೊಂಡಂಗೆ ಆಗುತ್ತೆ. ತಪ್ಪು, ಬಂದ್ ಮಾಡೋದೇನು ಬೇಕಾಗಿಲ್ಲ. ಅಲ್ಲ, ಕರ್ನಾಟಕಕ್ಕಾಗಿ ನಾವು ಇರೋದೇ ಕರ್ನಾಟಕದಲ್ಲಿ, ಆದರೆ ಯಾವ್ದು ರೀತಿ ಬೇಕಾದ್ರೂ ಬೆಂಬಲ ಕೊಡ್ಬೋದು. ಬಂದ್ಗಾಗ ನಾವು ಬೆಂಬಲ ಕೊಡಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಮಾಡಬೇಕು, ಸ್ವಚ್ಛತವಾಗಿ ಮಾಡಿ ಅವ್ರ ಕ್ರಮ ತಗೊಂಡು, ಅವ್ರು ಯಾರು ನಮ್ಮ ಕನ್ನಡ ಬಾವುಟವನ್ನು ಆರಿಸೋ ಬೆಂಕಿ ಹಚ್ಚೋರು ಅದನ್ನು ಕ್ರಮ ತಗೊಂಡು ಇದು ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ. ನಾವು ಬೆಂಬಲ ಕೊಡ್ತೀವಿ, ಅವರು ನಮ್ಮ ಅವ್ರ ಪರವಾಗಿ ನಾವು ಓಡಾಟ ಮಾಡ್ತೀವಿ. ನಮಗೆ ನಷ್ಟ ಅಂದರೆ ಸುಮಾರು ಒಂದು ನಮ್ಮ ಕೂಲಿ ಎಲ್ಲ ಲೆಕ್ಕ ಹಾಕಿ ಐಟಮ್ ಹಾಕಿ ಎಲ್ಲ ಇದು ಮಾಡಿದ್ರು ಒಂದು 15,000 ರೂಪಾಯಿ ಅವ್ರಿಗೆ ನಷ್ಟ ಆಗಿದೆ. ಹೌದೌದು, ಹಾಂ, ಮಾಡಬೇಕು. ನಾವು ಅವ್ರಕ್ಕೆ ಏನಾದರೂ ಒಂದು ತೊಂದರೆ ಜರಕ್ಕೆ ನಾವು ರೆಡಿ ಇದೀವಿ. ಹ್ಞೂ, ನಮಗೆ ನಷ್ಟ ಸುಖ ಅಂತ ನಮ್ಗೆ ಇವಾಗ ಅದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಅದು ನೀವು ಬಂದ್ ಮಾಡ್ಬೇಕಂತ ಹೇಳ್ತಾ ಇದ್ದೀರಲ್ಲ, ಅದು ಪರವಾಗಿಲ್ಲ, ಬಂದ್ ಮಾಡ್ಬೋದು. ಹ್ಞೂ, ಬೆಂಬಲ ಇದ್ದೇ ಇರುತ್ತೆ. ಮಾಡಬೇಕು ಸ್ವಾಮಿ, ಯಾಕಂದರೆ ಕರ್ನಾಟಕದ ಒಂದು ನ್ಯಾಯ ಅನ್ಯಾಯಕ್ಕೋಸ್ಕರ ಒಂದು ಮಾಡಲೇಬೇಕು. ಸುಮ್ಮನೆ ಅವ್ರು ಆ ಕಡೆ ದರ್ಪ ಮಾಡೋದು ಸರಿ ಇಲ್ಲ, ಈ ಕಡೆ ಅದಕ್ಕೆ ಮಾಡೋದು ನಾವು ಒಳ್ಳೇದು. ನಾವು ಯಾವ ರೀತಿ ಅಂದರೆ ಎಲ್ಲರೂ ಏನು ಸಹಕಾರ ಕೊಡ್ತಾರೆ ನಾವು ಅದಕ್ಕೆ ಸೇರ್ಕೊಂತೀವಿ. ನಾವು ಒಬ್ಬನೇ ಕೊಡ್ತೀನಿ ಅದೆಲ್ಲ, ನಾವೆಲ್ಲ ಏನು ಕೊಡ್ತಾ ಇದ್ದಾರೆ ನಮ್ಮಿಂದ ಕೈಲಾಗಿ ನಾವು ಸೇರ್ಕೊಂತೀವಿ, ಮಾಡ್ತೀವಿ. ನಷ್ಟ ಕಷ್ಟ ಅದು ಹೇಳಕ್ಕೆ ಬರೋಲ್ಲ, ಇಷ್ಟೇ ಆಗ್ತದೆ ಅಂತ ಅದು ಬಿಟ್ಬಿಡ್ಬೇಕು ಸೈಡ್ಗೆ. ಬೆಂಬಲ ಇದೆ, ಮಾಡಬೇಕು ಸರ್. ಸ್ವಾಭಿಮಾನದ ಪ್ರಶ್ನೆ, ಮಾಡಬೇಕು ಅದನ್ನು.
ನಾವು ಬೆಂಬಲ ಕೊಡ್ತೀವಿ, ವ್ಯಾಪಾರ ನಿಲ್ಲಿಸ್ತೀವಿ, ನಾವು ವ್ಯಾಪಾರ ನಿಲ್ಲಿಸ್ತೀವಿ, ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಮಾಡಬೇಕು ಸರ್, ಬಂದ್ ಮಾಡಲೇಬೇಕು, ಮಾಡಬೇಕು. ಯಾಕೆಂದ್ರೆ ಇದು ಸ್ವಾಭಿಮಾನ ಪ್ರಶ್ನೆ, ಒಬ್ಬರು ಇಬ್ಬರು ಪ್ರಶ್ನೆ ಇಲ್ಲ, 6 ಕೋಟಿ 30 ಲಕ್ಷದ ಜನದ ಪ್ರಶ್ನೆ ಇದು. ಅದರಾಗಿ ಬಂದ್ ಮಾಡಲೇಬೇಕು. ನಾವು ರಸ್ತೆ ಬದಿ ಬೀದಿ ವ್ಯಾಪಾರಿಗಳಿಂದ ಎಲ್ಲರೂ ಒಂದಿನ ಸ್ಟ್ರೈಕ್ ಮಾಡ್ತೀವಿ ಸರ್. ನಮಗೆ ಅನ್ಯಾಯ ಆದ್ರೂ ಪರ ನ್ಯಾಯ ಆದ್ರೂ ನ್ಯಾಯಯುತವಾಗಿ ಬಂದ್ ಮಾಡಲೇಬೇಕು, ಮಾಡೇ ಮಾಡ್ತೀವಿ, ಬೆಂಬಲ ಕೊಟ್ಟೆ ಕೊಡ್ತೀವಿ. ಅವನ್ನೇ ನಮ್ಗೆ ಗೊತ್ತಿಲ್ಲ, ಬಂದ್ ಮಾಡು ಅಷ್ಟೇ. ಏನ್ ನಷ್ಟ, ಯಾವಾಗಲೂ ನಷ್ಟನೇ ಲಾಭನೇ, ಬಂದ್ ಮಾಡು ಅಷ್ಟೇ. ಹಿಂಗೇನು ಬರಲ್ಲ ನಮಗೆ. ಏನು ಸ್ವಲ್ಪ ಅದು ಗೌರ್ಮೆಂಟ್ ಅರ್ಥ ಮಾಡ್ಕೋಬೇಕು ಸರ್. ಕೆಲಸ ಮಾಡೋರಿಗೆ ತೊಂದರೆ ಆಗುತ್ತಿಲ್ಲ ಸರ್ ಪಾಪ, ಕೆಲಸ ಮಾಡೋಕ್ಕೆ ತೊಂದರೆ ಆಗೋದಕ್ಕೆ ಬೀದಿ ವ್ಯಾಪಾರ ತೊಂದರೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಸರ್, ಗೌರ್ಮೆಂಟ್ ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ ಸರ್. ಗೌರ್ಮೆಂಟ್ಗೆ ಏನು ಮಾಡೋಕ್ಕಾಗಲ್ಲ, ಮಾಡಿದ್ರೆ ಮಾಡಲೇಬೇಕು, ಇಲ್ಲಾಂದರೆ ಇಲ್ಲ ಸರ್. ನಾವು ಪೇಂಟ್ ಕೆಲಸ ಮಾಡೋದು, ನಮಗೇನು ತೊಂದರೆನೂ ಆಗಲ್ಲ ಸರ್. ಪೇಂಟ್ ಕೆಲಸ ಮಾಡಕ್ಕೆ ನಾವು ಒಳಗೆ ಕೆಲಸ ಮಾಡ್ತಾ ಇರ್ತಾರೆ, ನಮಗೇನು ಪ್ರಾಬ್ಲಮ್ ಇರಲ್ಲ ಸರ್. ಮಾಡಲೇಬೇಕು ಸರ್, ನಮ್ಮ ಕರ್ನಾಟಕ ನಮ್ಮ ಬಾವುಟ. ಅವ್ರು ಯಾರು ಸರ್ ಸುಟ್ಟಾಕೆ, ಅವ್ರು ಹೆಂಗೆ ಸುಟ್ಟಾಕಿದ್ರು ಪ್ರಚೋದನೆ. ಇದು ಮಾಡಲೇಬೇಕು, ಖಡಕ್ಕಾಗಿ ವಾರ್ನಿಂಗ್ ಕೊಡಬೇಕು ಮಹಾರಾಷ್ಟ್ರದಾಗೆ. ಯಾವುದೇ ಕಾರಣಕ್ಕೂ ಬಿಡಬಾರ್ದು, 31ಕ್ಕೆ ಕಂಪಲ್ಸರಿ ಬಂದ್ ಮಾಡಲೇಬೇಕು. ಜೈ ಕರ್ನಾಟಕ. ಮತ್ತೆ ನಾವು ಫುಲ್ ಬಂದ್ ಸಪೋರ್ಟ್ ಮಾಡ್ತೀವಿ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಏನು ಹೇಳಿದ್ರಲ್ವಾ ಅದೇ ಥರ ಬಂದ್ ಮಾಡ್ತೀವಿ. ಮಾಡಬೇಕು ಯಾವ ರೀತಿ ಅಂದರೆ ಎಲ್ಲರೂ ಮಾಡಿದಂಗೆ ನಾವು ಮಾಡ್ತೀವಿ ಸಪೋರ್ಟು. ಹಂಗೆ ಆದ್ರೂ ಪರವಾಗಿಲ್ಲಲ್ಲ, ಕರ್ನಾಟಕ ಇದು ಅಲ್ವಾ, ಮಾಡಬೇಕು. ಅದು ಮಾಡ್ಯಾರು ಒಳ್ಳೇದು, ಯಾಕಂದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸಪೋರ್ಟ್ ಕೊಡಬೇಕು ಅವ್ರಿಗೆ ಕನ್ನಡ ಜೊತೆ. ಮತ್ತು ಕರ್ನಾಟಕದ ಕೊಡಲಿದ್ದಾರೆ ಚೆನ್ನಾಗಿರುತ್ತೆ, ಕೊಡಲೇಬೇಕು. ಆದರೂ ಪರವಾಗಿಲ್ಲ, ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ಆದರೂ ಪರವಾಗಿಲ್ಲ, ಕೊಡ್ತೇನೆ. ಒಳ್ಳೇದಕ್ಕಾದರೆ ಮಾಡಲಿ ಸರ್, ಅಂತಿಂಥದ್ಕಾದ್ರೆ ಏನಕ್ಕೆ ಮಾಡಬೇಕು ಸುಮ್ಮನೆ. ಕೆಲಸ ವೇಸ್ಟ್ ಮಾಡ್ಕೊಂಡು ಅದು ಇದು ಎಲ್ಲ ವೇಸ್ಟ್ ಮಾಡ್ಕೊಂಡು ಇದು ಮಾಡೋದು ಚೆನ್ನಾಗಿರಲ್ಲ. ನಾವು ಒಳ್ಳೇದಾದರೆ ಬೆಂಬಲ ಕೊಡೋದು ಸರ್, ಅಂತಿಂಥದ್ಕಾದ್ರೆ ಏನಕ್ಕೆ ಕೊಡಬೇಕು. ನಮಗೆ ನಷ್ಟ ಆಗುತ್ತೆ ಸರ್, ಬೆಂಬಲ ಕೊಡೋದೇ ಇದ್ದವನು ಇಲ್ಲಿ ವ್ಯಾಪಾರದಾಗು ಅದ್ರಾಗ ಇದ್ರಾಗ 1,300 ರೂಪಾಯಿ ತನಕ ಲಾಸ್ ಆಗುತ್ತೆ. ಅದ್ರಾಗೆ ಬಂಡವಾಳ ಹಾಕಿದ್ರೆ 1,000 ರೂಪಾಯಿ ಲಾಸ್ ಆಗ್ತವೆ. ಬಂಡವಾಳ ಹಾಕ್ದಂಗೆ ಒಂದು ಸ್ವಲ್ಪ ಬಂಡವಾಳದಾಗಾದರೆ